ಫ್ರೆಂಡ್ಸ್, ನಾನಿವತ್ತು ಓಪೋ ಎಫ್ 17 ಪ್ರೊ ಗೋಲ್ಡ್ ಮತ್ತೆ ದೀಪಾವಳಿ ಅಡಿಷನ್ನ ಈ ಸ್ಪೆಷಲ್ ಬಾಕ್ಸ್ನ ಓಪೋನರ್ ಕಳಿಸ್ಕೊಡ್ತಾರೆ. ನಿಜವಾಗ್ಲೂ ತುಂಬ ಎಕ್ಸೈಟ್ಮೆಂಟಲ್ಲಿ ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ಮೊದಲನೇದಾಗಿ ನೀವಿಲ್ಲಿ ಬಾಕ್ಸ್ನ ನೋಡ್ತಾ ಇರುವಂಥದ್ದು ಎಲ್ಲ ಐಕಾನ್ಸ್ಗಳು, ಲೋಗೋಗಳೇನಿದೆ, ದೀಪಾವಳಿ ದೀಪ ಆಗಿರಲಿ, ಹೂವಾಗಿರಲಿ, ಆಮೆ ಏನೇನೋ ಚಿತ್ರಗಳೆಲ್ಲ ನೋಡ್ತಾ ಇದ್ವಿ. ಬಿ ದ ಲೈಟ್ ಟು ಸ್ಪ್ರೆಡ್ ದ ಲೈಟ್ ಅಂತ ಒಂದು ಥಾಟ್ನ ಕೊಡ್ತಾರೆ. ಸೊ ಈ ಸೀಲ್ನ ಈ ಸೈಡಿಂದ ಬ್ರೇಕ್ ಮಾಡ್ತಾ ಇದ್ದೀನಿ. ಓಕೆ, ಎಸ್, ಇದನ್ನ ಓಪನ್ ಮಾಡಿದ ತಕ್ಷಣ ಓ ಮೈ ಗಾಡ್, ಏನು ಬ್ರೋ ಇದು, ಗೋಲ್ಡ್ ಕಲರಲ್ಲಿ ಎಲ್ಲ ಮಾಡೆಲ್ಸ್ ನೋಡ್ತಾ ಇದ್ವಿ. ಈ ಸೈಡ್ಗೆ ಒಂದು ಬಾಕ್ಸ್ ಕೊಡ್ತಿದ್ದಾರೆ. ಸೊ ಮೊದಲಾಗಿ ಈ ಬಾಕ್ಸ್ನ ನೋಡೋಣ ಅಂತ. ಓಕೆ, ಬಾಕ್ಸ್ ಮಾತ್ರ ಹೆವಿ ಇದೆ. ಓಹೋ, ಪವರ್ ಬ್ಯಾಂಕ್ ಇದೆ ಗುರು. ಇದು ಓಪನ್ ಮಾಡಿದ ತಕ್ಷಣ 10,000 mAh 20 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಪವರ್ ಅಂತ ನೋಡ್ತಾ ಇದ್ವಿ. ಓಕೆ, ಓಪನ್ ಮಾಡಿದ ತಕ್ಷಣ ವೈಟ್ ಕಲರ್ ಪವರ್ ಬ್ಯಾಂಕ. ಮೈ ಗಾಡ್, ಕ್ಲಾಸಿ ಲುಕ್ ಇದೆ ಆಯ್ತಾ. ಓ, ಕೈಲಿ ತುಂಬ ಲೈಟ್ ವೆಯ್ಟ್ ಇದೆ, 10,000 mAh ಇಟ್ಕೊಂಡಿದ್ದೀನಿ ಅಂತ ನನಗೆ ಫೀಲ್ ಆಗ್ತಿಲ್ಲ, ಬಟ್ ಸಖತ್ತಾಗಿದೆ ಗುರು. ಇಲ್ಲಿ ಟೆಕ್ಸ್ಚರ್ ಡಿಸೈನ್ ಇದೆ, ಇಲ್ಲಿ ಪ್ಲೇನ್ ಇದೆ. ನೈಸ್, ನಂಗೆ ತುಂಬ ಇಷ್ಟ ಆಯಿತು ಈ ಡಿಸೈನ್ ಮತ್ತು ವೈಟ್ ಪವರ್ ಬ್ಯಾಂಕ್. ಇನ್ನು ಇದ್ರ ಜೊತೆಗೆ ಕೇಬಲ್ ಕೊಡ್ತಿದ್ದಾರೆ. ನಾರ್ಮಲ್ ಯು ಎಸ್ ಇದೆ, ಯು ಎಸ್ ಬಿ ಟೈಪ್ಸ್ ಇದೆ. ಇಷ್ಟೇ ಅಲ್ಲದೆ ಮೈಕ್ರೋ ಯು ಎಸ್ ಬಿ ಕೂಡ ಇದೆ. ಗ್ರೇಟ್, ಇದು ತುಂಬ ಜನರು ಯೂಸ್ ಆಗುತ್ತೆ ಈ ಕೇಬಲ್. ಇನ್ನು ನಮ್ಮ ಮೇನ್ ಡಿವೈಸ್ನ ತೆಗಿಯೋಣ ಅಂತೆ. ಓ ಮೈ ಗಾಡ್, ಇದ್ರ ಮೇಲೆ ಒಂದು ಕೇಸ್ ಕವರ್ನ ಆಲ್ರೆಡಿ ಹಾಕಿಕೊಟ್ಟಿದ್ದಾರೆ. ಸೊ ಗೋಲ್ಡ್ ಮಾಡೆಲ್ಸ್ಗಳೆಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ. ಮುಂದೆ ಸೇಮ್ ಎಫ್ 17 ಪ್ರೊ ಸೈಡ್ ಏಜಸ್ಸಲ್ಲಿ ಕಲರ್ಸ್ಗಳೆಲ್ಲ ಚೇಂಜಸ್ ಆಗಿ ನೋಡ್ತಿದ್ದೀರ. ಸದ್ಯಕ್ಕೆ ಒಂದ್ಸರ್ತಿ ಈ ಕವರ್ನ ತೆಗಿತೀನಿ, ಗೋಲ್ಡ್ ಕಲರಲ್ಲಿ ಹೆಂಗಿದೆ ಗುರು ಅಂತ ನಾನು ನೋಡಬೇಕು. ಎಸ್, ಓಪನ್ ಆಯಿತು. ಕವರ್ ಮಾತ್ರ ಸಖತ್ತಾಗಿದೆ ಆಯಿತಾ. ಪ್ಲಾಸ್ಟಿಕ್ ಕೂಡ ಹ್ಯಾವಿ ಬಳಸಿದ್ದಾರೆ, ಮತ್ತು ತುಂಬ ಲೈಟ್ ವೆಯ್ಟ್. ಡಿಸೈನ್ ಮಾತ್ರ ಕ್ರೇಜಿ ಆಗಿದೆ. ಇನ್ನು ಮೇನ್ ಫೋನ್, ಓ ಮೈ ಗಾಡ್, ಇದು ಸ್ವಲ್ಪ ಒಳ್ಳೆ ಕಾಂಬಿನೇಷನ್ ತೊಗೊಂಡ್ಬರ್ತಿದೆ. ಸೈಡ್ ಏಜಸ್ಸಲ್ಲಿ ಎಲ್ಲ ಬ್ಲೂ ನೋಡ್ತಿದ್ದಾರೆ ಇಲ್ಲಿವರೆಗೆ, ಮೇಲ್ ಏನಿದೆ ಎಲ್ಲ ಗೋಲ್ಡ್ ಪ್ಲೇಟೆಡ್ ಕಾಣಿಸ್ತಿದೆ. ಸೊ ಮಾಡೆಲ್ ಮಾತ್ರ ಸಖತ್ತಾಗಿದೆ, ನೋಡ್ಕೋಬೋದು. ಸಖತ್ ಕಾಂಬಿನೇಷನ್ ಇದೆ ಆಯ್ತಾ, ಒಂಥರ ಕ್ರೇಜಿ ಅನಿಸ್ಬಿಡುತ್ತೆ ಕೈಯಲ್ಲಿ ಹಿಡ್ಕೊಂಡ ತಕ್ಷಣ. ಸೇಮ್ ಅದೇ ಡೆಡಿಕೇಟೆಡ್ ಸ್ಲಾಟ್ ನೋಡ್ತಾ ಇದ್ವಿ, ವಾಲ್ಯೂಮ್ ರಾಕರ್ ಕೀಸ್ಗಳು, ಕೆಳಗಡೆ ಸಿ ಪೋರ್ಟ್, ಸಿಂಗಲ್ ಸೌಂಡ್ ಮತ್ತು 3.5 mm ಜಾಕ್. ಈ ಸೈಡ್ಗೆ ಲಾಕ್ ಕೀನ ನೋಡ್ತಾ ಇದ್ವಿ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಸೇಮ್ ಟು ಸೇಮ್ ಇದೆ. ಸೊ ಅದೇ ನಾವು ಓಪೋ ಎಫ್ 17 ಹಳೆ ವೇರಿಯಂಟ್ ಜೊತೆ ಕಂಪೇರ್ ಮಾಡಿದ್ರೆ ತುಂಬ ಚೇಂಜಸ್ಗಳಿದೆ ಆಯಿತಾ, ತುಂಬ ಅಂದರೆ ತುಂಬ ಚೇಂಜಸ್ಗಳಿದೆ. ನೀವು ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದ್ರೆ ಇಲ್ಲಿಂದ ನೋಡ್ಕೋಬಹುದು. ಇದು ಸ್ಪೆಷಲ್ ಎಡಿಷನಲ್ಲಿ ಅಡಾಪ್ಟರ್ ಮತ್ತು ಕೇಬಲ್ ಐಫೋನ್ ಥರ ಮಾಡ್ತಿದ್ರು ಅನ್ಕೋಕೆ ಹೋಗ್ಬಿಡಿ. ಇದ್ರ ಜೊತೆಗೆ ನಿಮಗೆ ಈ ಬ್ರ್ಯಾಂಡ್ ನ್ಯೂ ಎಫ್ 17 ಬಾಕ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಅಡಾಪ್ಟರು ಮತ್ತು ಕೇಬಲ್, 33 ವ್ಯಾಟ್ನ ಅಡಾಪ್ಟರ್, ಎಲ್ಲ ಎಸೆಸರೀಸ್ಗಳು ಅದರಲ್ಲಿ ನೋಡೋಕೆ ಸಿಗುತ್ತೆ. ಸ್ಪೆಷಲಿ ಈ ಗಿಫ್ಟ್ ಎಡಿಷನ್ ಏನಿದೆ, ನಿಜವಾಗ್ಲೂ ಓಪೋನವರು ಈ ಲುಕ್ ಆಗಿರಲಿ, ಗೋಲ್ಡ್ ಮತ್ತು ಕಲರ್ ಕಾಂಬಿನೇಷನಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗಂತೂ ಈ ಡಿಸೈನ್ ಕ್ರೇಜಿ ಅಂತ ಅನಿಸ್ಬಿಡ್ತು. ಇದೇ ರೀತಿಯಾಗಿ ಎಲ್ಲ ಕಂಪ್ನಿಗಳು ಹೈ ಪುಟ್ಗೋಸ್ಕರ ಹೊಸ ಹೊಸ ಎಡಿಷನ್ನ ತೊಗೊಂಡು ಬರಲಿ ಅಂತ ನನ್ನ ಅಭಿಪ್ರಾಯ, ನನಗೆ ತುಂಬ ಇಷ್ಟ ಆಯಿತು. ಬಟ್ ನಾರ್ಮಲಿ ನೀವು ಬೇರೆ ಈ ಓಪೋ ಎಫ್ 17 ಪ್ರೊ ಏನಿದೆ ಈ ಡಿಸೈನ್ಗೆ, ಈ ಡಿಸೈನ್ಗೆ ಪ್ರೈಸಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಂತ ಹೇಳಿದ್ರೆ, ಖಂಡಿತ ನನ್ನ ಪ್ರಕಾರ 25,000 ರೂಪಾಯಿ ಇದ್ರ ಬೆಲೆ ಆಫೀಸಿಯಲ್ ಆಗಬಹುದು ಅನ್ಕೋತೀನಿ. ಇದ್ರ ಬೆಲೆ 23,000 ರೂಪಾಯಿ ಇದೆ. 8128 ವೇರಿಯಂಟ್ 25,000 ರೂಪಾಯಿ ಸಿಗುತ್ತೆ. ಸೊ ನನಗೆ ಇಷ್ಟ ಆಯಿತು. ಬಟ್ ದುಡ್ಡಿದ್ದವ್ರು ಮಾತ್ರ ಇಂಥ ಫೋನ್ಸ್ಗಳನ್ನ ಪರ್ಚೇಸ್ ಮಾಡಿ ಗಿಫ್ಟ್ ಮಾಡ್ಬೋದು. ಸೊ ಇದಷ್ಟು ಓಪೋ ಎಫ್ 17 ಪ್ರೊ ಗೋಲ್ಡ್ ಮತ್ತೆ ದೀಪಾವಳಿ ಎಡಿಷನ್ ಬಗ್ಗೆ ನನ್ನ ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಇಂಪ್ರೆಷನ್ ಆಗಿತ್ತು. ನಿಮ್ಗೆ ಏನು ಅನಿಸುತ್ತೆ, ಪ್ರತಿಯೊಂದು ಕಂಪ್ನಿಗಳು ಈ ರೀತಿಯಾಗಿ ಹೊಸ ಹೊಸ ಎಡಿಷನ್ನ ತೊಗೊಂಡು ಬರಬೇಕಾ? ನಿಮ್ಮ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಸಲ್ಲಿಸೋಕೆ ಮರಿಬೇಡಿ. ಸಿಗೋಣ ಮತ್ತೆ ನಮ್ಮ ಮುದ್ರಲ್ಲಿ. ಹಲೋ ಟಿಕೆ ಗೈಸ್, ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.